ನಮಸ್ಕಾರ ವೀಕ್ಷಕರೇ ವಿಸ್ತಾರ ನ್ಯೂಸ್ ನಾನು ಶ್ವೇತಾ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಸಾಕಷ್ಟು ಸದ್ದು ಮಾಡ್ತಿರುವ ಒಂದು ವಿಷಯ ಅಂದ್ರೆ ಅದು ಅದಾನಿ ಶೇರ್ಗಳ ಪತನ ಸೊ ಇದರ ಬಗ್ಗೆ ಮತ್ತಷ್ಟು ವಿವರವಾಗಿ ಮಾಹಿತಿನ ನೀಡೋದಕ್ಕೆ ಅಸಿಸ್ಟೆಂಟ್ ಎಡಿಟರ್ ಕೇಶವ ಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ವೆಲ್ಕಮ್ ಟು ನಮಸ್ಕಾರ ಸರ್ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ಅದಾನಿ ಷೇರ್ಗಳ ಪತನ ಇದೆಯಲ್ಲ ಅದು ಸಾಕಷ್ಟು ಸದ್ದು ಮಾಡ್ತಾ ಇದೆ ನಮ್ಮ ದೇಶದಲ್ಲಿ ಅಂತಾನೆ ಹೇಳ್ಬೋದು ಅದಾನಿ ಶೇರ್ಗಳ ಪತನ ಭಾರತದ ಕಂಪನಿಗಳ ಮೇಲಿನ ದಾಳಿನ ಅಥವಾ ಆರ್ಥಿಕತೆ ಮೇಲಿನ ದಾಳಿನ ಅಂತ ಬಹಳ ಒಳ್ಳೆ ಪ್ರಶ್ನೆ ಕೇಳಿದಿರಿ ಶ್ವೇತ ಅವರೇ ಇದು ಖಂಡಿತವಾಗಿ ಕೂಡ ಭಾರತದ ಆರ್ಥಿಕತೆಯ ಮೇಲೆ ನಡೆದಂತಹ ದಾಳಿ ಖಂಡಿತ ಅಲ್ಲ ಅಂತ ಮೊದ್ಲು ನಾವು ಹೇಳಬೇಕು ಯಾಕಂದ್ರೆ ಭಾರತದ ಆರ್ಥಿಕತೆ ಇವತ್ತು ಜಗತ್ತಿನ ಐದನೇ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಅಮೇರಿಕಾ ಇರ್ಬೋದು ಚೀನಾ ಜಪಾನ್ ಜರ್ಮನಿ ಆದ ನಂತರ ಐದನೇ ಇಕನಮಿಯಾಗಿ ಭಾರತ ಹೊರಹೊಮ್ಮೆ ಈ ಸಂದರ್ಭದಲ್ಲಿ ಈ ಹಿಂಡನ್ಬರ್ಗ್ ಅಮೆರಿಕದ ಶಾರ್ಟ್ ಸೆಲ್ಲರ್ ಮಾಡಿರುವಂತಹ ಈ ರಿಪೋರ್ಟ್ ಖಂಡಿತವಾಗಿಯೂ ಕೂಡ ಭಾರತದ ಇಕಾನಮಿ ಮೇಲೆ ಮಾಡಿರುವಂಥ ದಾಳಿ ಇಲ್ಲ ಆದರೆ ಇದು ಭಾರತದ ಒಂದು ಪ್ರಮುಖ ಕಂಪನಿಯಾದಂತಹ ಅದಾನಿ ಗ್ರೂಪ್ನ ಕಂಪನಿಗಳ ಮೇಲೆ ನಡೆಸಿದಂಥ ದಾಳಿ ಅಂತ ಹೇಳ್ಬೋದು ಹ್ಮ್ ಸರ್ ನೀವು ಹೇಳ್ತಾ ಇದ್ರಿ ಹಿಂಡನ್ಬರ್ಗ್ ರಿಪೋರ್ಟ್ ಅಂತ ಸೊ ಅದಾನಿ ಗ್ರೂಪ್ ವಿರುದ್ಧ ಹಿಂಡನ್ಬರ್ಗ್ ಆರೋಪ ಮಾಡಿದ್ಯಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಸೆಬಿ ಮತ್ತು ಸುಪ್ರೀಂ ಕೋರ್ಟ್ ಮತ್ತು ಸರ್ಕಾರದ ಮಟ್ಟದಲ್ಲಿ ಇತ್ತೀಚಿನ ಬೆಳವಣಿಗೆ ಏನಾಗಿದೆ ವೀಕ್ಷಕರಿಗೆ ಅಂತ ಖಂಡಿತವಾಗಿ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜನವರಿ ಇಪ್ಪತ್ತ ನಾಲ್ಕರಂದು ಈ ಹಿಂಡನ್ಬರ್ಗ್ ಎನ್ನುವಂತಹ ಅಮೆರಿಕದ ಶಾರ್ಟ್ ಸೆಲ್ಲರ್ ಕಂಪನಿ ಈ ಆಘಾತಕಾರಿ ರಿಪೋರ್ಟನ್ನು ಬಹಿರಂಗಪಡಿಸುತ್ತೆ ಅದರಲ್ಲದೆ ಏನು ಹೇಳುತ್ತೆ ಅಂತಂದರೆ ಅದಾನಿ ಗ್ರೂಪ್ ಸಾಕಷ್ಟು ಅವ್ಯವಹಾರಗಳನ್ನು ಕಳೆದ ಹಲವ ಹಲವಾರು ವರ್ಷಗಳಿಂದ ಮಾಡಿದೆ ಹಾಗೂ ಇದರ ಪರಿಣಾಮವಾಗಿ ಕಂಪನಿಯ ಷೇರುಗಳು ಕೃತಕವಾಗಿ ಏರಿಕೆಯಾಗಿದೆ ಹಾಗೂ ಷೇರು ಮಾರುಕಟ್ಟೆಯಲ್ಲಿ ಇದರ ದರ ಇಳಿಯುತ್ತೆ ಅನ್ನುವಂಥ ಒಂದು ಭವಿಷ್ಯವಾಣಿಯನ್ನು ಹಿಂಡನ್ಬರ್ಗ್ ಅದಾನಿ ಗ್ರೂಪ್ ವಿರುದ್ಧ ಮಾಡಿತ್ತು ಜನವರಿ ಇಪ್ಪತ್ತ ನಾಲ್ಕರಂದು ಹಿಂಡನ್ಬರ್ಗ್ ರಿಪೋರ್ಟ್ ಬಂದ ನಂತರ ಅದಾನಿ ಗ್ರೂಪ್ನ ಷೇರುಗಳು ಸುಮಾರು ಹತ್ತು ಕಂಪನಿಗಳು ಬಿ ಎಸ್ ಸಿ ಮತ್ತು ಎನ್ ಸಿನಲ್ಲಿ ಲಿಸ್ಟ್ ಆಗಿದೆ ಈ ಕಂಪನಿಗಳ ಷೇರುಗಳು ಬ ನಾಟಕೀಯವಾಗಿ ಕುಸಿತಾ ಇದೆ ಸುಮಾರೊಂದು ಎಪ್ಪತ್ತು ಪರ್ಸೆಂಟ್ ತನಕ ಕೂಡ ಅದರ ಷೇರುಗಳ ಮೌಲ್ಯ ಕೇವಲ ಒಂದೇ ವಾರದಲ್ಲಿ ಕುಸಿತಿದೆ ಸೊ ಹೀಗಾಗಿ ಇದರಿಂದಾಗಿ ಒಂದು ಪ್ಯಾನಿಕ್ ಕ್ರಿಯೇಟ್ ಆಗಿದೆ ಮಾರ್ಕೆಟಲ್ಲಿ ಅದಾನು ಗ್ರೂಪಿನ ಭವಿಷ್ಯ ಏನು ಅದಾನು ಗ್ರೂಪಿನ ಭವಿಷ್ಯದ ಸ್ಥಿತಿಗತಿ ಏನಾಗ್ಬೋದು ಇದರಿಂದಾಗಿ ಕಂಪನಿಗಳಿಗೆ ಎಷ್ಟು ನಷ್ಟ ಆಗ್ಬೋದು ಹೂಡಿಕೆದಾರರಿಗೆ ಆಗೋಂಥ ನಷ್ಟ ಇದೆಲ್ಲ ಕೂಡ ಇದಾಗಿದೆ ಸೊ ಸಹಜವಾಗಿ ಮಾರುಕಟ್ಟೆಯನ್ನು ನಿಯಂತ್ರಣ ಮಾಡುವಂಥ ಸೆಬಿ ಅದು ಅದಕ್ಕೆ ಬೇಕಾದಂಥ ಕ್ರಮಗಳನ್ನು ಆಲ್ರೆಡಿ ಕೈಗೊಂಡಿದೆ ಆದರೆ ಅದಕ್ಕೆ ಸಂಬಂಧಪಟ್ಟಾಗ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಅನ್ನುವಂಥದ್ದನ್ನು ಇನಿಷಿಯಲ್ ಸ್ಟೇಜಲ್ಲಿ ನಾನು ಹೇಳ್ತಾ ಇಲ್ಲ ಅಂತ ಹೇಳಿದೆ ಯಾಕಂದರೆ ಅದಕ್ಕೆ ಬೇಕಂತ ತನಿಖೆಯನ್ನು ಮಾಡಬೇಕಾದ ಆ ತನಿಖೆಯನ್ನು ಇವಾಗ ನಾನು ಶುರು ಮಾಡಿದ್ದೇನೆ ಅಂತ ಸೆಬಿ ಸುಪ್ರೀಂ ಕೋರ್ಟಿಗೆ ಹೇಳಿದೆ ಹೇಳಿದೆ ಇನ್ನೊಂದು ಕಡೆ ಸರ್ಕಾರದ ಮಟ್ಟದಲ್ಲಿ ಹೇಳುವುದಾದರೆ ಅದು ಲೋಕಸಭೆ ರಾಜ್ಯಸಭೆ ಎರಡೂ ಕಡೆಗಳಲ್ಲಿ ಸ ಕಲಾಪಗಳನ್ನು ಒಂದು ವಾರಗಳ ಮಟ್ಟಿಗೆ ಅಧಪತನ ಮಾಡಿದೆ ಅಂದರೆ ಅಷ್ಟರ ಮಟ್ಟಿಗೆ ಅದು ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಎರಡರ ಮಧ್ಯೆ ರಾಜಕೀಯವಾಗಿ ಕೂಡ ದೊಡ್ಡ ಗದ್ದಲವನ್ನು ಎಬ್ಬಿಸಿರುವಂಥದ್ದು ಒಟ್ಟಿಗೆ ಸರ್ಕಾರ ಏನು ಹೇಳಿದೆ ಅಂದರೆ ಸುಪ್ರೀಂ ಕೋರ್ಟಿಗೆ ಒಂದು ಮಾತನ್ನು ಹೇಳಿರುವಂಥದ್ದು ಏನಂತಂದರೆ ಇದಕ್ಕೆ ನೀವು ಸುಪ್ರೀಂ ಕೋರ್ಟ್ಗೆ ಏನು ಹೇಳಿದೆ ಅಂತಂದರೆ ಈ ಹೂಡಿಕೆದಾರರ ಹಿತರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಒಂದು ತಜ್ಞರ ಸಮಿತಿಯನ್ನು ಮಾಡೋಣ ಅಂತ ಹೇಳುತ್ತೆ ಅದಕ್ಕೆ ತನ್ನ ಅಭ್ಯಂತರ ಏನೂ ಇಲ್ಲ ಅಂತ ಸರ್ಕಾರ ಹೇಳಿರುವಂಥದ್ದು ಸೊ ಈ ರೀತಿಯ ಒಂದು ಬೆಳವಣಿಗೆ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಈಗ ಹಿಂಡಮರ್ಗ್ ಆರೋಪ ಮಾಡಿದೆ ಅದರ ಉದ್ದೇಶ ಆದರೂ ಏನಿರಬಹುದು ಅಂತ ಕರೆಕ್ಟ್ ಇದು ಒಳ್ಳೆ ಪ್ರಶ್ನೆ ಹಿಂಡನ್ ಭಾಳ ಬಹಳ ಒಂದು ಒಟ್ಟು ಎಂಬತ್ತ ಎಂಟು ಪ್ರಶ್ನೆಗಳನ್ನು ಅದಾನಿ ಗ್ರೂಪ್ ವಿರುದ್ಧ ಮಾಡಿತ್ತು ಅದರಲ್ಲಿ ಮುಖ್ಯವಾಗಿ ಅದು ಹೇಳುವಂಥದ್ದು ಏನಂತಂದರೆ ಕಳೆದ ಹಲವು ದಶಕಗಳಿಂದ ಅದಾನಿ ಗ್ರೂಪ್ ಕಂಪನಿಯ ಶೇಷೇರುಗಳನ್ನು ಕೃತಕವಾಗಿ ಏರಿಸಿದೆ ಅನ್ನುವಂಥದ್ದು ಅಂದರೆ ಮುಖ್ಯವಾಗಿ ಮಾರಿಷಸ್ ಇರ್ಬೋದು ಬೇರೆ ಟ್ಯಾಕ್ಸ್ ಹೆವನ್ ಕಂಟ್ರೀಸಲ್ಲಿ ನಕಲಿ ಕಂಪನಿಗಳನ್ನು ಸ್ಥಾಪಿಸಿ ಶೆಲ್ ಕಂಪನಿಗಳದ್ದಾಗ ಏನು ಹೇಳ್ತಾರೆ ಅದನ್ನು ಸ್ಥಾಪಿಸಿ ಈ ಕಂಪನಿಯ ಷೇರುಗಳ ದರವನ್ನು ಏರಿಸಿರುವಂಥದ್ದು ಮತ್ತು ಅನೇಕ ಲಾಭವನ್ನು ಮಾಡಿದೆ ಇದು ಮಾರುಕಟ್ಟೆಯ ನೀತಿ ನಿಯಮಗಳ ವಿರುದ್ಧ ಅಂತ ಒಂದು ಬಹಳ ಗಂಭೀರವಾದ ಆರೋಪವನ್ನು ಮಾಡಿದೆ ಹಾಗೂ ಈ ಕಂಪನಿಯ ಅದಾನಿ ಗ್ರೂಪ್ನ ಕಂಪನಿಯಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಪರ್ಸೆಂಟ್ ನಿಯಂತ್ರಣವನ್ನು ಅದಾನಿ ಗ್ರೂಪ್ನ ಕಂಪನಿಯ ಕುಟುಂಬದ ಎಲ್ಲ ಸದಸ್ಯರು ಸೇರಿಕೊಂಡು ಅದನ್ನು ನಡೆಸ್ತಾ ಇರುವಂಥದ್ದು ಇದು ಕೂಡ ಅಷ್ಟು ಸರಿಯಲ್ಲ ಅನ್ನುವಂಥದ್ದು ಆರೋಪವನ್ನು ಮಾಡಿದೆ ಇನ್ನೂ ಅದಕ್ಕೆ ಎಂಬತ್ತೆಂಟು ಪ್ರಶ್ನೆಗಳಲ್ಲಿ ಅನೇಕ ಗಂಭೀರವಾದ ಆರೋಪಗಳನ್ನು ಮಾಡಿದೆ ಹಾಗೂ ಇದನ್ನು ಅದಾನಿ ಗ್ರೂಪ್ ತಿರಸ್ಕರಿಸಿದೆ ಕೂಡ ಆದರೆ ಇಲ್ಲಿ ನಾವು ಗಮನಿಸಬೇಕಾದ ಏನಂತಂದರೆ ಇದರಿಂದಾಗಿ ಕಂಪನಿಯ ಶೇರುಗಳ ಮೌಲ್ಯದಲ್ಲಿ ಉಂಟಾಗಿರುವಂಥ ಪತನ ಮಾರುಕಟ್ಟೆ ಮೌಲ್ಯದಲ್ಲಿ ಸುಮಾರು ಹತ್ತು ಲಕ್ಷ ಕೋಟಿ ರೂಪಾಯಿಗಳಷ್ಟು ಅದರ ಡೌನ್ ಆಗಿದೆ ಅದರ ರೇಟ್ ಹಾಗಾಗಿ ಈಗ ಹೂಡಿಕೆದಾರರಲ್ಲಿ ಇರುವಂಥ ಪ್ರಶ್ನೆ ಏನಂತಂದರೆ ಈ ನಷ್ಟ ಆಗಿರುವಂಥ ಹತ್ತು ಲಕ್ಷ ಕೋಟಿ ರೂಪಾಯಿ ವ್ಯಾಲ್ಯೂ ಇದೆಯಲ್ಲ ಅದು ಮತ್ತೆ ಯಾವಾಗ ರಿಕವರಿ ಆಗುತ್ತೆ ಅಂತ ಈ ತಜ್ಞರ ಪ್ರಕಾರ ಇದಕ್ಕೆ ಒಂದು ಎರಡು ವರ್ಷ ಆದರೂ ಬೇಕು ಅಂತ ಒಂದು ಊಹನೆ ಒಂದು ಗ್ರಹಿಕೆ ನಡೀತಾ ಇದೆ ಆದರೆ ಯಾವತ್ತೂ ಶೇರ್ ಮಾರ್ಕೆಟಲ್ಲಿ ನಾವು ಗಮನಿಸಬೇಕಾದ ಏನಂದರೆ ಒಂದು ಶೇರಿನ ದರ ಯಾವಾಗ ಏರುತ್ತೆ ಯಾವಾಗ ಇಳಿಯುತ್ತೆ ಅಂತ

ನೀವು ಹೇಳ್ತಾ ಇದ್ರೆ ಎಂಬತ್ತೆಂಟು ಪ್ರಶ್ನೆಗಳನ್ನ ಹಿಂಡನ್ಬರ್ಗ್ ಅದಾನಿ ಗ್ರೂಪ್ಸ್ಗೆ ಕೇಳಿದೆ ಅಂತ ಇದರ ಹಿಂದಿನ ಉದ್ದೇಶ ಯಾಕೆ ಕೇಳಿದೆ ಅಂತ ಅದು ಹೌದು ಈಗ ಒಂದು ಉದ್ದೇಶ ಅವರು ಹೇಳುವಂತದೇರ್ ಮಾರುಕಟ್ಟೆಯ ಒಂದು ಹಿತಾಸಕ್ತಿಗೋಸ್ಕರ ಷೇರು ಹೂಡಿಕೆದಾರ ಹಿತಾಸಕ್ತಿಗೋಸ್ಕರ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ಹಿಂಡನ್ಬರ್ಗ್ ಕೊನೆಯಲ್ಲಿ ಒಂದು ಡಿಸ್ಕ್ಲೈಮರ್ ಅಂತ ಹೇಳಿದೆ ಏನಂತದ್ರೆ ನಾವು ಶಾರ್ಟ್ ಸೆಲ್ಲಿಂಗ್ ಮಾಡ್ತಾ ಇದ್ದೀವಿ ಅಂತ ಶಾರ್ಟ್ ಅಂದ್ರೆ ಏನು ಅಂತ ನಾವು ಇದನ್ನ ಎರಡು ಮಾತುಗಳಲ್ಲಿ ಹೇಳ್ತೀನಿ ಶಾರ್ಟ್ ಸೆಲ್ಲಿಂಗ್ ಅಂತಂದ್ರೆ ಶೇರ್ ಅಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಕಂಪನಿ ಶೇರ್ ಪ್ರೈಸ್ ನೂರು ರೂಪಾಯಿ ಇದೆ ಅಂತ ಇದ್ರೆ ಅದರ ಷೇರು ಮೌಲ್ಯ ಇನ್ನು ಒಂದು ವಾರದಲ್ಲಿ ಒಂದು ಐವತ್ತು ರೂಪಾಯಿಗೆ ಇಳಿತದೋ ನಲವತ್ತು ರೂಪಾಯಿಗೆ ಇಳಿತದ ಮುಂಚೆನ ಹೇಳಿಬಿಟ್ಟು ಬ್ರೋಕರ್ಗಳಿಗೆ ಹೇಳಿಬಿಟ್ಟು ಆ ಶೇರ್ ಮಾರ್ಕೆಟ್ ಪ್ರೈಸ್ ದರ ಆದಾಗ ಅದರ ಲಾಭವನ್ನು ಪಡ್ಕೊಳ್ಳುವಂಥದ್ದು ಸೊ ಇದು ಮುಖ್ಯವಾಗಿ ವೆಸ್ಟರ್ನ್ ಕಂಟ್ರೀಸಲ್ಲಿ ಈ ಶಾರ್ಟ್ ಸೆಲ್ಲಿಂಗ್ ಅನ್ನುವಂಥದ್ದು ನಡೀತದೆ ಅದಕ್ಕೆ ಅವರು ಏನು ಮಾಡ್ತಾರೆ ಈ ಶೇರ್ಗಳ ದರ ಇಳಿಲಿಕ್ಕೆ ಏನಾದರೂ ಒಂದು ವರದಿಯನ್ನು ಮಾಡ್ತಾರೆ ಈಗ ಶಿಂಡನ್ ಕೂಡ ಅದೇ ರೀತಿ ಮಾಡಿದೆ ತಾನು ಕಳೆದ ಎರಡು ವರ್ಷಗಳಿಂದ ಸಾಕಷ್ಟು ಸಂಶೋಧನೆಯನ್ನು ಮಾಡಿ ಅದಾನ್ ಗ್ರೂಪ್ ವಿರುದ್ಧ ಈ ರಿಪೋರ್ಟನ್ನು ಮಾಡಿದೆ ಅಂತ ಆದರೆ ಇಲ್ಲಿ ನಾವು ಬಹಳ ಕ್ಲಿಯರಾಗಿ ಗಮನಿಸಬೇಕಾದ ಏನಂತಂದರೆ ಅದರ ಉದ್ದೇಶ ಶಾರ್ಟ್ ಸೆಲ್ಲಿಂಗ್ ಇತ್ತು ಅನ್ನುವಂಥ ಶಾರ್ಟ್ ಸೆಲ್ಲಿಂಗ್ ಇಟ್ ಮೀನ್ಸ್ ಇದೆ ಬಿಸ್ನೆಸ್ ಸೊ ಶೇರ್ ಬಿಸ್ನೆಸ್ಸು ಅವರ ಒಂದು ಭಾಗ ಆಗಿದ್ದು ಯಾವತ್ತೂ ಕೂಡ ಒಂದು ವ್ಯಾಪಾರದ ಉದ್ದೇಶದಲ್ಲಿ ಅವರು ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿ ಅದು ನಿಜ ಇರ್ಬೋದು ಸುಳ್ಳು ಇರ್ಬೋದು ವ್ಯಾಪಾರ ದ್ರೋಹ ಚಿಂತನ ಅಂತ ಒಂದು ಸಕ್ತದಲ್ಲಿ ಗಾದೆನೇ ಇದೆ ಹಾಗಾಗಿ ಇದು ಯಾಕೆ ಮಾಡಿತ್ತು ಈ ಆರೋಪಗಳಲ್ಲಿ ನಿಜ ಎಷ್ಟು ಸುಳ್ಳು ಎಷ್ಟು ತನಿಖೆ ಮೂಲಕ ಗೊತ್ತಾಗಬೇಕು ಹ್ಮ್ ಅಂದ್ರೆ ಅವ್ರ ಅವ್ರಿಗೆ ಬಿಟ್ಟಿದ್ದು ಅಂತ ಬಿಟ್ಬಿಟ್ಟಿದೆ ಹಿಂಡಬರ್ಗ್ ಕೂಡ ಹೌದು ಹಿಂಡನ್ಬರ್ಗ್ ತಾನು ಮಾಡಿದ ಎಲ್ಲಾ ಆರೋಪಗಳು ಸರಿ ಇದೆ ಹಾಗೂ ಹಾಕಿ ಬಿಟ್ಟಿರೋದು ಹೌದು ಹಿಂಡನ್ಬರ್ಗ್ ಏನ್ ಹೇಳುತ್ತೆ ನಾನು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿ ಹೇಳಿದೀನಿ ನಂತರ ಪ್ರೂಫ್ ಇದೆ ನೀವು ಯಾವ್ದೇ ಕೋರ್ಟ್ ನಲ್ಲಿ ಮುಖ್ಯವಾಗಿ ಅಮೆರಿಕಾದಲ್ಲಿ ಕೋರ್ಟ್ಗೆ ಬಂದು ನೀವು ಕೇಸ್ ಹಾಕಿ ನಾವು ಫೇಸ್ ಮಾಡ್ತೀವಿ ಅಂತ ಸವಾಲನ್ನು ಕೂಡ ಅದಾನ ಗೆ ಹಾಕಿದೆ ಸರ್ ಅದಾನಿ ಗ್ರೂಪ್ ಎಷ್ಟು ಸಾಲ ಹೊಂದಿದೆ ಅಂದಾಜು ಅಂತ ಅದು ರಿಕವರ್ ಮಾಡುವ ಸಾಮರ್ಥ್ಯ ಹೊಂದಿದೆಯಾ ಆ ಗ್ರೂಪ್ ಅಂತ ಪ್ರಶ್ನೆ ಹೌದು ಅದಾನಿ ಗ್ರೂಪು ಒಟ್ಟು ಈಗಿನ ಒಂದು ಲೆಕ್ಕಾಚಾರ ಪ್ರಕಾರ ಸ್ವತಃ ಕಂಪನಿ ಹೇಳಿರೋ ಪ್ರಕಾರ ಎರಡು ಲಕ್ಷ ಕೋಟಿ ರೂಪಾಯಿಗಳ ಒಂದು ಸಾಲವನ್ನು ಹೊಂದಿರುವಂಥದ್ದು ಆದರೆ ಇನ್ನೊಂದು ಕಂಪನಿ ಏನು ಹೇಳಿದೆ ಅಂದರೆ ತನ್ನಲ್ಲಿ ಸಾಕಷ್ಟು ನಗದು ಬ್ಯಾಲೆನ್ಸ್ ಇದೆ ಸುಮಾರು ಮೂವತ್ತು ಸಾವಿರ ಕೋಟಿ ರೂಪಾಯಿಗಳ ನಗದು ಬ್ಯಾಲೆನ್ಸ್ ಕೂಡ ತನ್ನ ಬಳಿ ಇದೆ ಹಾಗಾಗಿ ಯಾವುದೇ ಸಾಲವನ್ನು ಕೂಡ ನಾನು ಕ ಸಕಾಲಕ್ಕೆ ಪಾವತಿ ಮಾಡ್ತಾ ಇದ್ದೀನಿ ಇದುವರೆಗೆ ಯಾ ಸಾಲದ ಯಾವುದೇ ಒಂದು ಕಂತನ್ನು ಕೂಡ ನಾನು ಮರುಪಾವಿಸದೇ ಡಿಫಾಲ್ಟ್ ಆಗಿಲ್ಲ ಎನ್ನುವಂತಹ ಒಂದು ಅಂಶವನ್ನು ಅದಾನಿ ಗ್ರೂಪ್ ಹೇಳಿಕೊ ಹೇಳಿದೆ ಆದರೆ ಇಷ್ಟೆಲ್ಲ ಹೇಳಿದ ನಂತರ ಕೂಡ ಶೇರ್ಗಳ ಮೌಲ್ಯ ಇನ್ನೂ ಗಣನೀಯವಾಗಿ ಚಿತ್ರಿಸಿಲ್ಲ ಆದರೆ ಅದಾನಿ ಎಂಟರ್ಪ್ರೈಸಸ್ ಮತ್ತು ಅದಾನಿ ಪೋರ್ಟ್ ಈ ಎರಡು ಷೇರುಗಳು ಮಾತ್ರ ಏರಿಕೆಯನ್ನು ಕಾಣಿದೆ ಉಳಿದ ಎಂಟು ಕಂಪನಿಗಳ ಷೇರು ಕೂಡ ಇನ್ನೂ ಕೂಡ ಚೇತರಿಕೆ ಆಗಿಲ್ಲ ಉಚಿತ ಕಾಣ್ತಾ ಇದೆ ಹೌದೌದು ಸರಿ ಅದಾನಿ ಬಿಕ್ಕಟ್ನಿಂದ ಸರ್ಕಾರಕ್ಕೆ ಲಾಭ ಆಗುತ್ತಾ ನಷ್ಟ ಆಗುತ್ತಾ ಐದನೇ ವಿಪಕ್ಷಗಳು ಅಸ್ತ್ರವಾಗಿ ಪ್ರಯೋಗ ಮಾಡಿಕೊಳ್ಬಹುದಲ್ವಾ ಅಂತ ಸಹಜವಾಗಿ ಯಾಕಂದ್ರೆ ಅದಾನಿ ಗ್ರೂಪ್ ಭಾರತದ ಒಂದು ಈಗಾಗ್ಲೇ ಹೇಳುವ ಹಾಗೆ ಅತಿ ದೊಡ್ಡ ಕೈಗಾರಿಕಾ ಸಮೂಹ ಹಾಗೂ ಅದಾನಿ ಗ್ರೂಪ್ ಮತ್ತು ಮೋದಿ ಸರ್ಕಾರ ಜೊತೆಗೆ ಇರುವಂತಹ ನಂಟಿನ ಬಗ್ಗೆ ಸಾಕಷ್ಟು ವರ್ಷಗಳಿಂದ ಚರ್ಚೆ ಆಗ್ತಾ ಇದೆ ಇದನ್ನು ನಾವು ಒಂದು ಆಯಾಮವನ್ನು ಗಮನಿಸಬಹುದು ಅಂದ್ರೆ ಈ ಅದಾನಿ ಬಿಕ್ಕಟ್ಟು ಮೋದಿ ಸರ್ಕಾರದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನುವ ಹೌದು ಖಡಾಖಂಡಿತವಾಗಿ ಕೂಡ ಇದು ಅದಕ್ಕೆ ಅದರ ಇದಕ್ಕೆ ಅದೇ ಒಂದು ರಾಜಕೀಯ ಆಯಾಮ ಕೂಡ ಇದೆ ಅದಾನಿ ಗ್ರೂಪ್ನ ಷೇರು ಪತನ ಅಂದರೆ ಯಾವುದೋ ಒಂದು ಕಂಪನಿಯ ಷೇರು ಪತನ ಅಲ್ಲ ಇದು ಇದು ಇಷ್ಟು ದೊಡ್ಡ ವಹಿವಾಟನ್ನು ಇಲ್ಲಿ ಮಾಡ್ತಾ ಇರೋದ್ರಿಂದ ಇದಕ್ಕೊಂದು ರಾಜಕೀಯ ಆಯಾಮ ಕೂಡ ಇದೆ ಮೋದಿ ಸರ್ಕಾರದಿಂದ ಇದು ಪಡೆದಿರೋದಂತಹ ಲಾಭ ಏನು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಆದರೆ ಈ ಮೋದಿ ಸರ್ಕಾರ ಏನು ಹೇಳ್ತಾ ಇದೆ ಅಂತಂದ್ರೆ ಹೌದು ನಾವು ಉದ್ಯಮಿಗಳಿಗೆ ಬೇಕಾದಂತಹ ಒಂದು ವಾತಾವರಣವನ್ನು ಒಂದು ಸಪೋರ್ಟಿಂಗ್ ಇಕೋಸಿಸ್ಟಮನ್ನು ನಾವು ಡೆವಲಪ್ ಮಾಡಿದ್ದೀವಿ ಅಂತ ಅದ್ರಲ್ಲಿ ಏನು ತಪ್ಪು ಏನು ತಪ್ಪು ಅಂತ ಅವ್ರು ಹೇಳ್ತಾ ಇದ್ದಾರೆ ಆದರೆ ಇದಕ್ಕೆ ಸಂಬಂಧಪಟ್ಟ ತನಿಖೆಗಳಿಗೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿಯವರು ಇದುವರೆಗೆ ಯಾವುದೇ ನೇರವಾದಂಥ ಹೇಳಿಕೆಯನ್ನು ಕೊಟ್ಟಿಲ್ಲ ಎನ್ನುವ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ ಇನ್ನು ದಿಢೀರ್ ಕುಸಿತ ಆಯಿತು ಶೇರ್ಗಳ ಕುಸಿತ ದಿಢೀರ್ ಅಂತ ಆಯಿತು ಸೊ ಅದರಿಂದ ಏನು ಪಾಠ ಕಲಿಬಹುದು ಅಂತ ದಾನಿ ಗ್ರೂಪ್ ಅವರು ಹೌದು ಇದರಿಂದಾಗಿ ಒಂದು ಏನಂದರೆ ಅದಾನಿ ಗ್ರೂಪ್ ಇವಾಗ ಹೂಡಿಕೆದಾರರಲ್ಲಿ ಒಂದು ವಿಶ್ವಾಸವನ್ನು ಕ್ರಿಯೇಟ್ ಮಾಡುವಂಥ ಬಹುದೊಡ್ಡ ಸವಾಲಿದೆ ಯಾಕಂದರೆ ಕೇವಲ ಒಂದು ವಾರಗಳ ಅವಧಿಯಲ್ಲಿ ಹತ್ತು ಲಕ್ಷ ಕೋಟಿ ರೂಪಾಯಿಗಳ ಎಷ್ಟು ಮಾರುಕಟ್ಟೆ ಮೌಲ್ಯವನ್ನು ಕಳೆದುಕೊಂಡಿರುವಂಥ ಸಂದರ್ಭದಲ್ಲಿ ಈಗ ಆಲ್ಮೋಸ್ಟ್ ಒಂದು ತಿಂಗಳು ಹತ್ರ ಬರ್ತಾ ಇದೆ ಇನ್ನೂ ಕೂಡ ಎಂಟು ಕಂಪನಿಗಳ ಷೇರುಗಳು ಇನ್ನು ಪಾತಾಳದಲ್ಲೇ ಇದೆ ಇನ್ನು ಅದು ಮೇ ಮೇಲೆ ಎದ್ದು ಅದು ರಿಕವರಿ ಆಗಬೇಕು ಹಾಗಾಗಿ ಇಲ್ಲದೆ ಹೋದರೆ ಅಂದರೆ ಅದಾನಿ ಗ್ರೂಪಿಗೆ ಮುಂಬರುವ ದಿವಸಗಳಲ್ಲಿ ಸ್ಟಾಕ್ ಮಾರ್ಕೆಟಿಂದ ಬಂಡವಾಳವನ್ನು ಕಲೆಕ್ಟ್ ಮಾಡಲಿ ಕಷ್ಟ ಆಗುತ್ತೆ ಸೊ ಹಾಗಾಗಿ ಇವರ ಮುಖ್ಯವಾದ ಅತಿ ದೊಡ್ಡ ಸವಾಲು ಏನಂತಂದರೆ ಮೊದಲನೇದಾಗಿ ಸಾಂಸ್ಥಿಕ ಹೂಡಿಕೆದಾರರು ಇರ್ಬೋದು ರಿಟೇಲ್ ಹೂಡಿಕೆದಾರರು ಇರ್ಬೋದು ಅವರಲ್ಲೊಂದು ಕಾನ್ಫಿಡೆನ್ಸನ್ನು ಬಿಲ್ಡಿಂಗ್ ಮಾಡುವಂಥದ್ದು ಒಮ್ಮೆ ಕಾನ್ಫಿಡೆನ್ಸ್ ಡೆವಲಪ್ ಆದರೆ ಪರವಾಗಿಲ್ಲ ಅಂತ ಅನಿಸಿದರೆ ಇನ್ವೆಸ್ಟ್ ಮಾಡ್ಬೋದು ಅಂತಾದರೆ ಹೂಡಿಕೆದಾರರು ಶೇರ್ ಮಾರ್ಕೆಟ್ಗೆ ಮತ್ತೆ ಬರ್ತಾರೆ ಬೈ ಮಾಡ್ತಾ ಇದ್ದಾರೆ ಈಗಾಗಲೇ ಕ ಇವತ್ತಿನ ಒಂದು ವರದಿಯನ್ನು ನೋಡಿದರೆ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಅದೊಂದು ಗ್ರೂಪ್ನ ಶೇರ್ಗಳನ್ನು ಬೈ ಮಾಡಲಿಕ್ಕೆ ಶುರು ಮಾಡಿದೆ ಇದೊಂದು ಪಾಸಿಟಿವ್ ಲಕ್ಷ ಅಂತ ಹೇಳ್ಬೋದು ಆದರೂ ಕೂಡ ತಜ್ಞರು ಹೇಳೋ ಪ್ರಕಾರ ಈ ಆಘಾತದಿಂದ ಏನು ಕಳೆದ ಜನವರಿ ಇಪ್ಪತ್ತ ನಾಲ್ಕರ ನಂತರ ಈ ಹಿಂಡನ್ಬರ್ಗ್ ರಿಪೋರ್ಟ್ ನಂತರ ಆಗ ಉಂಟಾಗಿರುವ ಆಘಾತದಿಂದ ಚೇತರಿಸ್ಕೊಳ್ಳಿಕ್ಕೆ ಅದಾನ್ ಗ್ರೂಪ್ಗೆ ಇನ್ನೂ ಹಲವು ವರ್ಷಗಳ ಅಗತ್ಯ ಇದೆ ಅನ್ನುವಂಥ ಒಂದು ಅಂಶವನ್ನು ತಜ್ಞರು ಹೇಳ್ತಾರೆ ಅಂತ ಗಮನಿಸ್ಬೋದು ಆದರೆ ಇಲ್ಲಿ ಹುಡುಗಿದಾರ ಮುಖ್ಯವಾಗಿ ಗಮನಿಸಬೇಕಾದ್ರೆ ಯಾರೋ ಹೇಳ್ತಾರೆ ಯಾವುದೋ ಒಂದು ವ್ಯಕ್ತಿ ಅಥವಾ ಒಂದು ಕಂಪನಿ ಹೇಳುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕಣ್ಮುಚ್ಕೊಂಡು ಷೇರನ್ನು ಶೇರಲ್ಲೇ ಇನ್ವೆಸ್ಟ್ ಮಾಡಬಾರ್ದು ಅದರ ಬದಲಿಗೆ ಕಂಪನಿಯ ಫಂಡಮೆಂಟಲ್ ಏನಿದೆ ಕಂಪನಿಯ ಗ್ರೋತ್ ಪ್ರಾಸ್ಪೆಕ್ಟ್ಸ್ ಏನಿದೆ ಅದನ್ನು ಅಧ್ಯಯನ ಮಾಡಿಕೊಂಡು ಅವರವರ ಸ್ವಂತ ವಿವೇಚನಾ ಶಕ್ತಿಯಿಂದ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಒಂದು ಇನ್ನೊಂದು ಏನು ಅಂತಂದರೆ ಶೇರ್ ಮಾರ್ಕೆಟ್ ಅಂದರೆ ಅದಾನಿ ಗ್ರೂಪ್ ಒಂದೇ ಅಲ್ಲ ಭಾರತೀಯ ಶೇರ್ ಮಾರ್ಕೆಟ್ ಅಲ್ಲಿ ಒಟ್ಟು ಐದು ಸಾವಿರಕ್ಕೂ ಹೆಚ್ಚು ಕಂಪನಿಗಳಿದೆ ಅದರಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಷೇರುಗಳು ಅತ್ಯಂತ ಸಕ್ರಿಯವಾಗಿದೆ ಹಾಗಾಗಿ ಅನೇಕ ಆಯ್ಕೆಗಳು ಇದೆ ನಿಮಗೆ ಅದಾನ್ ಗ್ರೂಪ್ನ ಶೇರ್ಗಳು ತುಂಬ ಕುಸಿತ ಇದೆ ಅಂದರೆ ನೀವು ಟೆನ್ಷನ್ ಮಾಡಬೇಕಾದ ಅಗತ್ಯ ಇಲ್ಲ ಅಂತ ನೀವು ಇನ್ನೊಂದು ಒಳ್ಳೆಯ ಏನು ಚೆನ್ನಾಗಿ ವರ್ಕೌಟ್ ಆಗುವಂಥ ಇನ್ನೊಂದು ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿ ಇಲ್ಲಿ ಇಲ್ಲ ಆದಂಥ ಲಸವನ್ನು ಇನ್ನೊಂದು ಕಂಪ್ನಿಯಲ್ಲಿ ಭರಿಸ್ಬೋದು ಹಾಗಾಗಿ ಶೇರ್ ಮಾರ್ಕೆಟ್ ಒಂದು ಸಮುದ್ರ ಇದ್ದ ಹಾಗೆ ಇಲ್ಲಿ ಸಾಕಷ್ಟು ಏನು ಆಯ್ಕೆಗಳಿದೆ ಆದರೆ ಮುಖ್ಯವಾಗಿ ಏನಂದರೆ ಅವರವರು ಇನ್ವೆಸ್ಟರ್ಸು ಅವರವರ ವಿವೇಚನಾ ಶಕ್ತಿಯನ್ನು ಉಪಯೋಗಿಸಿ ಅಧ್ಯಯನ ಮಾಡಿ ಇನ್ವೆಸ್ಟ್ ಮಾಡಬೇಕು ಅನ್ನುವಂಥದ್ದು ಸಾರ್ವಕಾಲಿಕವಾಗಿ ಒಂದು ಸಲುವಂಥ ನಿಯಮ ಸರ್ ಕೊನೆಯದಾಗಿ ಅದಾನಿ ಗ್ರೂಪ್ಸ್ ಕಂಪನಿಗಳ ಭವಿಷ್ಯ ಏನಾಗಬಹುದು ಅಂತ ಬಹಳ ಒಳ್ಳೆ ಪ್ರಶ್ನೆ ಹಾಗೂ ಇವತ್ತು ಇಡೀ ಜಗತ್ತು ಒಂದು ಡಾಲರ್ ಪ್ರಶ್ನೆ ಇದು ಯಾಕಂತಂದ್ರೆ ಇಷ್ಟು ದೊಡ್ಡ ಒಂದು ಇತಿಹಾಸದಲ್ಲೇ ಕಂಡು ಕೇಳರಿದ ನಷ್ಟ ಉಂಟಾಗಿದೆ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಈ ತರ ಉದಾಹರಣೆ ಆದಂತಹ ಉದಾಹರಣೆಗಳಿದೆ ಇವನ್ ಹೆಂಡನ್ ರಿಪೋರ್ಟ್ ನಿಂದ ಕಂಗಾಲಾಗಿ ಅನೇಕ ಕಂಪನಿಗಳು ನಷ್ಟಕ್ಕೀಡದಂತಹ ಉದಾಹರಣೆಗಿದೆ ಆದರೆ ಇಂತಹ ಆರೋಪಗಳನ್ನು ಎದುರಿಸಿ ಕಂಪನಿಗಳು ಈಸಿ ಇದ್ದು ಜೈಸಿ ಗೆದ್ದಂಥ ಉದಾಹರಣೆಗಳು ಕೂಡ ಇದೆ ಈಗ ಅದನ್ನು ಯಾವ ಸಾಲಿಗೆ ಸೇರುತ್ತೆ ಅನ್ನುವಂಥದ್ದು ಪ್ರಶ್ನೆ ಕಂಪನಿಯ ಫಂಡಮೆಂಟಲ್ ಈ ವಿಷಯವನ್ನು ನೋಡಿದರೆ ಅವಾಗ ಅವರ ಇನ್ವೆಸ್ಟ್ಮೆಂಟನ್ನು ಹಾಗೂ ಈಗಿನ ಒಂದು ಲೋನ್ ಪೋರ್ಟ್ಫೋಲಿಯೋ ಮತ್ತು ಅದನ್ನು ರೀಪೇಮೆಂಟ್ ಕೆಪಾಸಿಟಿ ಇದನ್ನು ನೋಡಿದರೆ ಅದಾನಿ ಗ್ರೂಪ್ ಖಡಾಖಂಡಿತವಾಗಿ ಮುಂದಿನ ದಿವಸಗಳಲ್ಲಿ ಚೇತರಿಸಿಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಇದೆ ಉದಾಹರಣೆಗೆ ಅದಾನಿ ಎಂಟರ್ಪ್ರೈಸಸ್ನ ಇತ್ತೀಚಿನ ಒಂದು ತ್ರೈಮಾಸಿಕ ಅಕ್ಟೋಬರ್ ಡಿಸೆಂಬರ್ ಅವಧಿಯ ಸಹ ರಿಸಲ್ಟನ್ನು ಗಮನಿಸಿದರೆ ಅದು ಅದರ ಲಾಭ ಅದು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಅನೇಕ ಪಟ್ಟು ಹೆಚ್ಚಾಗಿದೆ ಇದೇ ರೀತಿ ಆದರೆ ಇಲ್ಲಿ ನಾವು ಇನ್ನೊಂದು ಅಂಶವನ್ನು ಕೂಡ ಗಮನಿಸಬೇಕಾಗುತ್ತೆ ಅದಾನಿ ಎಂಟರ್ಪ್ರೈಸಸ್ ಮತ್ತು ಅದಾನಿ ಪೋರ್ಟ್ ಬಿಟ್ಟರೆ ಉಳಿದಂಥ ಉಳಿದ ಕಂಪನಿಗಳಿಗೆ ಇನ್ನೂ ಬೆಳವಣಿಗೆ ಹೋಗ್ಲಿ ಸಾಕಷ್ಟು ವರ್ಷಗಳ ಅಗತ್ಯ ಇದೆ ಯಾಕಂದರೆ ಅವೆಲ್ಲವೂ ಕೂಡ ಬಂದರು ಇರ್ಬೋದು ವಿದ್ಯುತ್ ಇರ್ಬೋದು ಹೀಗೆ ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳು ಅವುಗಳಿಗೆ ಏನಾಗುತ್ತೆ ಅಂದರೆ ಒಂದು ಆದಾಯ ಬಂದು ಪ್ರಾಫಿಟ್ ಬಂದು ಅದು ಮಾರ್ಕೆಟ್ ಮೇಲೆ ಒಂದು ಸಕಾರಾತ್ಮಕ ಪ್ರಭಾವ ಬೀರಿಗೆ ಹಲವಾರು ವರ್ಷಗಳ ಅಗತ್ಯ ಇರುತ್ತೆ ಮೂರಿಂದ ಐದು ವರ್ಷಗಳಾಗಾದರೂ ಕನಿಷ್ಠ ಆದರೂ ಬೇಕಾಗುತ್ತೆ ಹಾಗಾಗಿ ಅಲ್ಲಿಯವರೆಗೆ ಒಂದು ಕಾದು ನೋಡುವಂತಹ ಒಂದು ತಂತ್ರವನ್ನು ಹುಡುಗದಾರ ಮಾಡುವುದು ಒಳ್ಳೆಯದು ಅಂತ ಅನಿಸುತ್ತೆ ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅದಾನಿ ಗ್ರೂಪ್ಸ್ ಶೇರ್ ಪತನ ಹಾಗೂ ಭವಿಷ್ಯ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಧನ್ಯವಾದ ಸರ್ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ಕಾರ್ಯಕ್ರಮ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ ನ್ಯೂಸ್ ನಿಖರ ಜನಪರ